ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈಗಾಗಲೇ ನಮ್ಮ ಸುರೇಖ ಅವರ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಮತಗಳಿಕೆ ಪ್ರಮಾಣ 85 ಇಲ್ಲಿವರೆಗೆ ಯಾವ ರೀತಿ ವ್ಯತ್ಯಾಸ ಆಗ್ತಾ ಬಂದಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಸರಳವಾಗಿ ತಿಳಿಸಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ. ಯಾಕೆಂದ್ರೆ ನಮ್ಮ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕಳೆದ ಒಂದು ವಾರದಿಂದ ಮಾತಾಡ್ತಾ ಇರುತ್ತಾರೆ, ಪ್ರೇಕ್ಷಕರಿಗೆ ನನಗೆ ಗೊತ್ತಿಲ್ಲ. ನಮ್ಮದು ರಾಜಪ್ರಭುತ್ವದ ರಾಷ್ಟ್ರ ಅಲ್ಲ, ಪ್ರಜಾಪ್ರಭುತ್ವದ ರಾಷ್ಟ್ರ. ಪ್ರಜಾಪ್ರಭುತ್ವದ ಕೊನೆ ಚುನಾವಣೆಗೆ ಹಾಕಬಹುದು ಅಂತೇಳಿ ಹೇಳ್ತಿದ್ದಾರೆ. ಈ ಮಾತಿನ ಅರ್ಥ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ಪ್ರಜಾಪ್ರಭುತ್ವ ಹೋಗಿ ಏನಾಗ್ತದೆ, ಇದು ಇದ್ರೆ ಏನಾಗ್ತದೆ, ಇದ್ರೆ ಸಿಗ್ತದೆ, ಇದನ್ನು ಅರ್ಥ ಮಾಡ್ಕೊಂಡು ನಡೆಯಬೇಕು. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅಂಬೇಡ್ಕರ್ ಹತ್ರ ಮಾಡಿರ್ತಕ್ಕಂಥ ಸಂವಿಧಾನ ನಮ್ಮೆಲ್ಲರೂ ಕೂಡ ರಕ್ಷಣೆ ಮಾಡಿದೆ. ಕೇವಲ 22% ಮತ ಪಡ್ಕೊಂಡಿರ್ತಕ್ಕಂಥ BJPಯವರು ಇವತ್ತು ಇಡೀ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ, ಸಂವಿಧಾನ ತಗ್ಗಾಗ್ತೀವಿ ಅಂತ ಹೇಳ್ತಿದ್ದಾರೆ. ಈಗ BJPಯವರು ನಿಮ್ಮ ಬೂತಿನ ಮಟ್ಟದಲ್ಲಿ ಮತಗಳಿಕೆ ಪ್ರಮಾಣ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿತ್ತು, ಅದಕ್ಕಿಂತ 1% ಕಡಿಮೆ ಆಗ್ಬಾರ್ದು. ವಿಧಾನಸಭಾ ಚುನಾವಣೆಯಲ್ಲಿ ಶಕರಂದ್ರಲ್ಲಿ 75,000 ಮತ ತಗೊಂಡಿದ್ದೀವಿ. 75,000 ಮತ ಈಗ ಬರ್ಬೇಕಾದ್ರೆ ಬದಲ ನಮ್ದೆಲ್ಲ ಒಗಟ್ಟಿದೆ ಅಂತೇಳಿ ಅವರೆಲ್ಲಮ್ಮ 75,000 ಮತ ಹೆಚ್ಚಿಕೊಂಡು ಒಗಟ್ಟಿದೆ ಅಂತೇಳಿ ಬಿಎಲ್ ಕೂಡ ಕೆಲಸ ಮಾಡಿದ್ರೆ ಅಂತೇಳಿ, ಶಾಸಕರು ಕೆಲಸ ಮಾಡಿದ್ರೆ ಅಂತೇಳಿ ಸರ್ಕಾರದ ಗ್ಯಾರಂಟಿಗಳಿಗೆ ತೋರಿಸಿದ್ದಾರೆ ಅಂತೇಳಿ. ಹೊಸ ಈವರೆಗೆ ಮತಗಳಿಗೆ ಪ್ರಮಾಣ ಕಡಿಮೆ ಆಗಿದ ಕಾರಣ ಒಂದ್ ಕಡೆ RSS, ಒಂದ್ ಕಡೆ BJP, ಒಂದ್ ಕಡೆ ಪ್ರಚಾರ ಜಾಸ್ತಿಯಾಗಿ ಮನೆಮನೆಗೆ ಸುಳ್ಳು ಭರವಸೆಗಳನ್ನು ಮನೆಮನೆ ಕಲಿಸಿ BJP ಪರವಾಗಿ ಪ್ರಚಾರದ ಅಲೆ ಜಾಸ್ತಿ ಆಗಿದೆ. ಕಾಂಗ್ರೆಸ್ ಅವರು ಪ್ರಚಾರ ಮಾಡ್ತಾ ಇಲ್ಲ, ಪ್ರಚಾರನ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಯಾವುದೇ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಾರೆ. ನಾವು ಪ್ರಚಾರದಲ್ಲಿ ಹಿಂದೆ ಬಿದ್ದು ಇವತ್ತು ಮತಗಳಿಕೆ ಪ್ರಮಾಣ ಹಿಂದೆ ಇದೆ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಈ ತರಬೇತಿ ಮೂಲಕ ತಿಳಿಸಿದ್ದಾರೆ. ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದೆ, ತಿಂಗಳಿಗೆ 20 ಕೋಟಿ ಹಣವನ್ನ ನಿಮ್ಮ ತಾಲೂಕಿಗೆ ಸರ್ಕಾರ ಕೊಡ್ತಾ ಇದೆ. ಎಷ್ಟ 20 ಕೋಟಿ, ಇನ್ನೊಂದು 40 ಕೋಟಿ ಒಂದು ವರ್ಷಕ್ಕೆ ಆಗ್ತದೆ ನಿಮ್ಮ ತಾಲೂಕಿಗೆ. ಒಂದು ತಾಲೂಕಿನ ಲೆಕ್ಕ ಈ 200 ಕೋಟಿ ನಮ್ಮ ಸರ್ಕಾರ ಬೊಕ್ಕಸದಿಂದ ನೇರವಾಗಿ ಬಡವರಿಗಾಗಿ ಜಮ ಮಾಡ್ತಾ ಇದೆ. ಯಾವುದೇ ಸರ್ಕಾರ ಇಲ್ಲಿವರೆಗೆ ಬಡವರು ಗಾಂಧಿಗಳಿಗೆ ನೇರವಾಗಿ ಹಣ ಕೊಟ್ಟಿರ್ತಕ್ಕಂಥ ಇತಿಹಾಸ ಸ್ವತಂತ್ರ ಭಾರತದಲ್ಲಿ ಇಲ್ಲ, ಸ್ವತಂತ್ರ ಭಾರತದಲ್ಲಿ ಇಲ್ಲ. ಇವತ್ತು ಸೃಷ್ಟಿ ಮಾಡಿದ್ದಾರೆ ಬಡವರಿಗೆ ನೇರವಾಗಿ ಹಣ ಕೊಡಬೇಕು ಅಂತೇಳಿ. ಬಡವರು ಬಡವಾಗಿ ಇರಬಾರ್ದು, ಅವರು ಶ್ರೀಮಂತರು ಮಾಡುವಂತ ಉದ್ದೇಶ ಅಲ್ಲ. ಶ್ರೀಮಂತರ ಜೊತೆಯಲ್ಲಿ ನಾಲ್ವರು ಸರಿಸಮನಾಗಿದ್ದೀರಿ ಅಂತಕ್ಕಂಥ ಒಳ್ಳೆ ಮನಸ್ಸಿಂದ, ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಮನಸ್ಸಿಂದ ಅದನ್ನು ಸರಿಸಮ ಓಡಾಡ್ತಕ್ಕಂತ ಒಂದು ಮನಸ್ಸಿಂದ ಬಂದಿರುತ್ತೆ. ಬಡವರು ಬಡವಾಗಿ ಹೊಡಿಬಾರ್ದು, ಶ್ರೀಮಂತರು ಶ್ರೀಮಂತರಾಗಿ ಹೋಗಬಾರ್ದು. ಬಡತನದಿಂದ ನಾವು ಹೊರಗೆ ಬಂದಿದ್ದೀವಿ, ನಾವು ಆಕಾಶ ವೈವರ್ತನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಲೆಕ್ಕಕ್ಕೆ ಬಂದಿರುತ್ತೆ. ಬಹುಶಃ ಒಂದು ತಿಂಗಳಿಗೆ 20 ಕೋಟಿ ಹಣ ನಮ್ಮ ಜನಕ್ಕೆ ಸೇರಿದ್ರೆ ಅದು ಮಾರುಕಟ್ಟೆದಲ್ಲಿ ಮಾರ್ಕೆಟ್ ಬರಬೇಕು ಬೇಡ, ಅದು ಮಾರ್ಕೆಟ್ಗೆ ಬಂದಂಗೆ 20 ಕೋಟಿ ಹಣ ಮನೆಯಲ್ಲಿ ಹೆಂಗ್ ಇಟ್ಕೊಳ್ಳೋದಿಲ್ಲ, ಅವ್ರು ದೇಹದಿಂದ ಖರ್ಚು ಮಾಡ್ತಾರೆ, ನೇರವಾಗಿ ಮಾರುಕಟ್ಟೆಗೆ ಬರ್ತದಲ್ಲ. ಸರ್ಕಾರದ ವಹಿವಾಟು ಜಾಸ್ತಿ ಆಗ್ತದೆ, ಈ ವಹಿವಾಟು ಜಾಸ್ತಿ ಅಂದ್ರೆ ಸರ್ಕಾರ ಟ್ಯಾಕ್ಸ್ ಕೂಡ ಜಾಸ್ತಿ ಬರ್ತದೆ.
ವ್ಯಾಪಾರಸ್ಥರಿಗೂ ಅನುಕೂಲ ಆಗ್ತದೆ. ನಾಲ್ಕು ಲಕ್ಷ ಕೋಟಿ ಪ್ರತಿ ವರ್ಷ ನಮ್ಮ ಕರ್ನಾಟಕ ಸರ್ಕಾರ ಜಿ ಎಸ್ ಟಿ ಅನ್ನ ಕೇಳಿ ಕೊಡ್ತಾ ಇದೆ. ಸಿದ್ದರಾಮಯ್ಯ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ 100 ರೂಪಾಯಿ ಜಿ ಎಸ್ ಟಿ ಕಟ್ಟಿದ್ರೆ ನಮಗೆ ಕೇವಲ 13 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಹೇಳಿ, 4 ಲಕ್ಷ ಕೋಟಿ ಒದಗಿ ಜಿ ಎಸ್ ಟಿ ಕಟ್ಟಿದ್ರೆ ಬರಗಾಲ ಬಂದಿದೆ, ಕುಡಿಯಲು ಸಮಸ್ಯೆ ಇದೆ, ನೀರಿನ ಅಭಾವ ಇದೆ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರ ಸಚಿವರೆಲ್ಲ ಬಂದವರು ಒಬ್ಬ ರಾಜ್ಯದ ಬರಗಾಲದ ಬಗ್ಗೆ ಮಾತಾಡಲಿಲ್ಲ, ಕುಡಿಯ ನೀರಿನ ಬಗ್ಗೆ ಮಾತಾಡಲಿಲ್ಲ, ನೀರಿನ ಬಗ್ಗೆ ಮಾತಾಡಲಿಲ್ಲ, ಯಾವುದನ್ನು ಮಾತಾಡಲಿಲ್ಲ. ಹಣ ಕೊಡಲೇ ಇಲ್ಲ, ಬರ ಯಾವ ಹಣವೂ ಕೊಡಲಿಲ್ಲ. ಒಂದು ದೈವವಾಗಿ ನಮ್ಮ ಪಕ್ಷದ ಕಾಂಗ್ರೆಸ್ ಸರ್ಕಾರ ಮತ್ತು ರಾಜ್ಯದ ಬರಜನ್ಮ ಏನು ಕುಡಿಯ ನೀರು ಇರ್ಬೋದು, ಮೈಗಿರ್ಬೋದು, ಏನಿಲ್ಲ, ಯಾವುದೇ ಹಣಕಾಸಿನ ತೊಂದರೆ ಇಲ್ಲದ ರೀತಿ ಇವತ್ತೆಲ್ಲವತ್ತು ಕೂಡ ಒದಗಿಸ್ಕೊಂಡು ಇವತ್ತು ನಮ್ಮನ್ನ ಇವತ್ತು ಒಂದು ಲೆವೆಲ್ಗೆ ಹೋಗ್ತಾ ಇದ್ದೀವಿ, ಯಾವುದೂ ತೊಂದರೆ ಇಲ್ಲ. ಇವತ್ತು ನೀವು ಈ ಪಂಚ ಗ್ಯಾರಂಟಿಗಳನ್ನ ಜಾರಿ ಮಾಡಿಸ್ತಕ್ಕಂಥ ಕೆಲಸಕ್ಕೆ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಅವರ ಕಮಿಟಿ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ನಾವು ಎಲ್ಲ ಕೂಡ ಸೇರಿ ಪ್ರತಿ ಮುಂದಿದ್ದಾರೆ. ನೀವೆಲ್ಲರೂ ಸೇರಿ ನಿಮ್ಮ ಕಮಿಟಿ ಇದೆಯಲ್ಲ, ಕಂಪ್ನಿಯವರು ಕೂಡ ಸೇರಿ ಪ್ರತಿ ಮನೆಗೆ ಹೋಗಿ 5 ಗ್ಯಾರಂಟಿಗಳನ್ನು ಮುಗಿಸ್ತಕ್ಕಂಥ ಕೆಲಸ ಮಾಡಿ ಈಗಾಗಲೇ ಬಿಜೆಪಿ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಅವಾಗಿನ ಮುಂಚೂಣಿಯಲ್ಲಿರ್ಬೇಕು, 3 ಕೋಟಿ ಬಿಡಬೇಕು, 5 ಕೋಟಿ ಬಿಡಬೇಕು. ಬಿಜೆಪಿ ರೈತರೇ ನಾವು ಇಡಬೇಕು ಅಂತ ಹೇಳಿ ಅವ್ರಿಗೆ ಮುಟ್ಟಿಲ್ಲ. ಮನೆಗೆ ದುಡ್ಡು ತಮ್ಮದೆಲ್ಲ ಮನೆಗೆ ಮುಟ್ಟಿ ಮಾರ್ಕೆಟಿಗೆ ಬಂದ್ಬಿಟ್ಟಿದ್ದ ಬುದ್ಧಿ ಈಗ ಮನೆಯಲ್ಲಿಲ್ಲ, ಮನೆಯಿಂದಲೇ ಮಾರ್ಕೆಟಿಗೆ ಬಂದ್ಬಿಟ್ಟಿದೆ ದುಡ್ಡು. ಎಲ್ಲರಿಗೂ ಹಣ ಆಗ್ತಾ ಇದ್ದಾರೆ, ಹಣ ತಲುಪಿದೆ, ಹಣದ ಬಳಕೆ ಆಗ್ತಾ ಇದೆ, ಮತ್ತೆ ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಹೋಗ್ತಾ ಇದೆ. ಇಷ್ಟೆಲ್ಲ ಕೆಲಸ ನಡೀತಾ ಇದೆ. ಲಂಚ ಹೊಡೆಯಲ್ಲ, ಲಂಚ ಹೊಡೆಯ ಬಿಡಲ್ಲ ಅವರೇಳಬಾರ್ದು. ಇವತ್ತು ಸುಪ್ರೀಂ ಕೋರ್ಟ್ ಒಳ್ಳೆ ತೀರ್ಪು ಕೊಟ್ಟಿದೆ, ನೋಡಿರಲ್ಲ ಕಲ್ಲಬೇಡ ಸುಪ್ರೀಂ ಕೋರ್ಟ್ ತೀರ್ಪನ್ನ ಚುನಾವಣೆ ಮಾಡಿ 12,000 ಕೋಟಿ ಲಂಚ ಮಾತಾಡಿರೋ ಬಿಜೆಪಿಯವರು ಮೊದಲನೇ ಸಾಧನೆಗಳು ಲಂಚ ಲಂಚ ಅಲ್ವಂತದ್ದು ಹೇಳಿ ಇದು ಹೇಳಿ ಇಂಡೈರೆಕ್ಟ್ ಲಂಚ. ನಮ್ಮಲ್ಲಿ ಇವತ್ತು ಮೆಗಾ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಹೇಳಿ ಒಂದು ಕಂಪ್ನಿಯವರು ಪೈಪ್ ಲೈನ್ ಆಗ್ತಾ ಇದ್ದಾರೆ. ನಮ್ಮಲ್ಲಿ ಏನೀಗ ನಮ್ಮದು ಭದ್ರಾಂಗ ಕುಡಿಯಲಿಂದ ಭದ್ರಾಂಗ ಕೆರೆಗಳಿಗೆ ಬಲಗಳಿಗೆ ನೀರು ಕೊಡ್ತಕ್ಕಂಥ ಪೈಪ್ ನಡೀತದೆ. ಮೆಗಾ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಕೂಡ ಒಂದು ಟೆಂಡರ್ ತಂದಿದ್ದಾರೆ. ಅವರು 1,200 ಕೋಟಿ ಹೇಳುವಂತ ಇವತ್ತು ಚುನಾವಣೆ ಮಾಡುವ ಮೂಲಕ ಬಿಜೆಪಿ ಕೊಟ್ಟಿದೆ ಎಷ್ಟು 1,200 ಕೋಟಿ. ಬಹುಶಃ ಕಳೆದ ಹಿಂದಿನ ಸರ್ಕಾರದಲ್ಲಿ ಇದೇ ನಮ್ಮ ಗುರಿ ಸೇರ್ತಾರವರು ಪರ್ಸೆಂಟೇಜ್ ಕೊಡಲಿಲ್ಲ ಅಂದ್ರೆ ಮೆಗಾ ಇಂಜಿನಿಯರಿಂಗ್ ವರ್ಕ್ಸ್ ಕೆಲಸ ನಡೆಸಿದ್ರು ಎಂದು ಅರ್ಥ ಮಾಡ್ಕೊಂಡು ಮೆಗಾ ಇಂಜಿನಿಯರಿಂಗ್ ವರ್ಕ್ಸ್ ಕೆಲಸ ನಡೆಸಿದ್ರು. ಅವರು ಅಮಿತ್ ಶಾ ಅವರಿಂದ ಫೋನ್ ಮಾಡಿಸಿದ್ರು, ತಂದೆ ಚಂದ್ರಶೇಖರ್ ಅಮಿತ್ ಶಾ ಅವರಿಂದ ಫೋನ್ ಮಾಡಿಸಿದ್ರು. ಯಾರಿಗೆ? ಗುರುವಿಗೆ ಶೇಖರ್. ಯಾಕೆಂದ್ರೆ 1,300 ಕೋಟಿ ಹಣ ಕೊಟ್ಟಿದ್ದಾರೆ, ಲಂಚ ಪಡ್ಕೊಂಡ್ಬಿಟ್ಟಿದ್ದಾರೆ ಈ ಬಿಜೆಪಿ ಅವರು. ಯಾರತ್ತ ಮೆಗಾ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಪಡ್ಕೊಂಡ್ಮೇಲೆ ಏರಿಸ್ಬೇಕಲ್ಲ, ನಾವು ತಗೊಂಡ್ಬಿಟ್ಟಿದ್ದಾರೆ ನೀನು ಕೊಡ್ಬೇಕಾದ ಏನಿಲ್ಲ ಅಂತ. ಈಗ ಇಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ಹಾಲಿ 12,000 ಕೋಟಿ ಹಣ ಇವತ್ತು ತಗಡದ ರೋಡ್ ಹೆಂಗೆ SBI ಮೂಲಕ ಬಾಂಡ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಮೂಲಕ ಬಾಂಡ್ ತಗೊಂಡು ಬಹುಶಃ ಇವರು ಎಲ್ಲಿಗೂ ಹಣ ತರ ಹೋಗೋದಲ್ಲಿ ಬೇಕಾಗಿಲ್ಲ. ಬಹುಶಃ ಬಿಜೆಪಿ SBI ಮೂಲಕ ಕೆಲಸ ಆಗುತ್ತೆ ಅವ್ರು. ಅದೇ ಅಲ್ಲಿ ದುಡ್ಡು ಐತಲ್ಲ ಅವ್ರು ಬಹುಶಃ ಪ್ರತಿ ಬ್ಯಾಂಕಿಗೂ ಹಣ ತಗೊಳ್ಳಕ್ಕೆ ಪರ್ಮಿಷನ್ ಕೊಟ್ಟು ಕೊಡ್ಬೋದು. ದುಡ್ಡೆಲ್ಲ ಐತಲ್ಲ ಅವ್ರಿಗೆ ಹೋಗ್ರೆ ಬಾಂಡ್ ಕೊಟ್ಟಿದ್ರಲ್ಲಪ್ಪ ಎಲ್ಲ ಅಲ್ಲೇ ಇದ್ರು ದುಡ್ಡು ಅಂತ ಹೇಳ್ಬೋದು ಅವ್ರಿಗೆ. ಚಂದ್ರವ್ರಿಗೆ ಈಸಿ ಅಂತ ಲಂಚ ಹೊಡೆಯೋದ್ರಲ್ಲಿ ಮೊದಲನೇ ಬಿಜೆಪಿ
ಸುಳ್ಳು ಬಿಜೆಪಿ ಮೊದಲೇ ಈ ಗ್ಯಾರಂಟಿಯಲ್ಲಿ ತಂದವರು ಕಾಂಗ್ರೆಸ್ ಅವರು. ಈ ಗ್ಯಾರಂಟಿಯಿಂದ ಪದ ಕಾಂಗ್ರೆಸ್ ಸೃಷ್ಟಿ ಮಾಡಿದ್ರು, ಇದನ್ನ ತಂದ್ಕೊಂಡಿದ್ದಾರೆ. ಈ ಗ್ಯಾರಂಟಿ ಪದ ತಂದ್ಕೊಂಡು ಮೋದಿ ಗ್ಯಾರಂಟಿ ಮಾಡ್ಬಿಟ್ಟು, ಈ ಕಾಂಗ್ರೆಸ್ ಗ್ಯಾರಂಟಿಗಿಂತ ಮೋದಿ ಗ್ಯಾರಂಟಿ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಚಲಿತವಾಗಿದೆ. ಮೋದಿ ಗ್ಯಾರಂಟಿ ಪ್ರಚಲಿತವಾಗಿದೆ, ಈ ಕಾಂಗ್ರೆಸ್ ಗ್ಯಾರಂಟಿ ನೀವೀಗ ಪ್ರಚಲಿತವಾಗಿ ಮನವರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದೆ. ಸತ್ತಾಯ ಗತಾಯ ಅಕ್ಟೋಬರ್ 8 ತಾರೀಕು ನಾನು ಲೀವರ್ಸ್ ಕರಿಮೆ ಅಕ್ಟೋಬರ್ 8 ತಾರೀಕು ಹೊತ್ತು ತಾಲೂಕು ಎಲ್ಲ ಕರಿಮೆಗೆ ಮೊದಲನೇ ನೀರು ನಿಶ್ಚಯ ಕೊಡಿಸ್ತೀನಿ. ಕಳೆದ 5 ವರ್ಷದಿಂದ ಸ್ಥಗಿತ ನಿಂತಿತ್ತು, ಕೆಲಸನೂ ಮಾಡಲಿಲ್ಲ. ನನ್ನ ಡಿ ಕೆ ಶಿವಕುಮಾರ್ ಅವರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಅವರು ಮತ್ತು ಎಲ್ಲ ಶಾಸಕರು ಕಡೂರು ಮತ್ತು ತರೀಕೆರೆ ಶಾಸಕ ಕರ್ಕೊಂಡು ಅಧಿಕಾರಿಗಳು ಕರ್ಕೊಂಡು ಹೋಗಲಿ ಸ್ಥಳದಲ್ಲೇ ನಿಂತು ಮನವೊಲಿಕೆ ಮಾಡಿ ಮನ ಪರಿವರ್ತನೆ ಮಾಡಿ ಕೆಲಸ ಮಾಡಲಿಕ್ಕೆ ಈಗಾಗಲೇ ಬೇಕು. ಕೇವಲ ಒಂದೇ ಕೇಳಿ ಮಾತ್ರ ಕೆಲಸಿದ್ದರು, ಅವರು ಕೆಲವೊಂದು ಕೆಲಸ ಪೂರ್ಣ ಆದರೆ ಇವತ್ತು ನ್ಯಾಷನಲ್ ಹೈವೇ ಕಂಡುಬರುತ್ತೆ. ಚಾನಲ್ನಲ್ಲಿ ನ್ಯಾಷನಲ್ ಹೈವೇ ಇರುತ್ತೆ, ನ್ಯಾಷನಲ್ ಹೈವೇ ಇರ್ತಕ್ಕಂಥ ಎಲ್ಲರ ಭೂಮಿ ಎಲ್ಲ ಕೆರೆಗಳಿಗೆ ನೀರು ಇರ್ತಕ್ಕಂಥ ಕೆಲಸ ಬರಗಾಲದ ದೌಡೆಯಿಂದ ನಾವು ಬಚಾವಾಗ್ತೀವಿ. ಇದೆಲ್ಲ ಭಾಳ ತೊಂದರೆ ಲಕ್ಷದಲ್ಲಿದೆ. ದಯಮಾಡಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಮತ ಹಾಕಿ ಪಕ್ಷವನ್ನ ಗಮನಿಸ್ತಕ್ಕಂಥ ಕೆಲಸ ಮಾಡಲೇಬೇಕು. ಕಳೆದ ಚುನಾವಣೆಯಲ್ಲಿ ಯಾವ್ಯಾವ ಮುಖ್ಯ ಎಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ಬಂದಿದ್ದಾವೆ ಅದಕ್ಕಿಂತ 5-10 ಮತದಾನ ಮುಂದಿರಬೇಕು, 10 ಮತದಾನ ಮುಂದಿರಬೇಕು. ಒಟ್ಟು ಪ್ರತಿ ಬೂತ್ನಲ್ಲಿ ಕಳೆದ ಬಾರಿಗಿಂತ ಮತಗಳಿಕೆ ಜಾಸ್ತಿ ಇರಬೇಕು. ಯಾವ ಬೂತ್ನಲ್ಲಿ ಮತಗಳಿಕೆ ಕಡಿಮೆ ಆಗ್ತದೆ ಅದ್ರ ಬಗ್ಗೆ ಮುಗಿದ ಯಾವ ರೀತಿ ತೀರ್ಮಾನ ತಗೊಂಡು ನಾವು ತಗೊಳ್ತೀವಿ. ದಯಮಾಡಕ್ಕೆ ಅವಕಾಶ ಕೊಡಬೇಡಿ. ಈ ಇಲ್ಲಿವರೆಗೆ ಬಂದಿರತಕ್ಕಂಥ ಮತಗಳಿಕೆ ಪ್ರಮಾಣಕ್ಕಿಂತ ಹೆಚ್ಚು ಮತಗಳಿಕೆ ಬರ್ತಕ್ಕಂಥ ಪ್ರಮಾಣ ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಿ ಈಗಾಗಲೇ ಮತಪಟ್ಟಿದ್ದಲ್ಲಿ ಮತ್ತೆ ಯಾವ ರೀತಿ ಮತ ಯಾತ್ರೆ ಮಾಡಬೇಕು, ಯಾವ ರೀತಿ ಮತಯಾತ್ರೆ ಮಾಡಿ ಮತಗಳಿಕೆ ಯಾವ ರೀತಿ ಹೆಚ್ಚಿಸ್ಕೋಬೇಕು ಎಲ್ಲವನ್ನೂ ಕೂಡ ನಮ್ಮ ಸದೇಕವರು ತಿಳಿಸಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡು ನಡ್ಕೊಂಡು ಅದನ್ನು ಅರ್ಥ ಮಾಡ್ಕೊಂಡು ನಡ್ಕೊಂಡು ಗ್ರೂಪ್ನಲ್ಲಿ ಮತ ಹೆಚ್ಚು ತೆಗಲಿಕ್ಕೆ ಅವಕಾಶ ಆಗ್ತಿರತಕ್ಕಂಥ ಮಾತು ನಮಗೆ ಹೊತ್ಕೊಂಡಿರೋದಂತ ಭಾವಿಸ್ತೇನೆ. ನಮ್ಮ ಇಬ್ಬರು ಬ್ಲಾಕ್ ಅಧ್ಯಕ್ಷರು, ನಮ್ಮ ಬ್ಲಾಕ್ ಸಮಿತಿಯವರು ಮತ್ತು ನಮ್ಮ ಅಂಚೆ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಮತ್ತು ಅವ್ರ ಸಮಿತಿಯವರು ಎಲ್ಲರೂ ನಾಳೆಯಿಂದಲೇ ಅಭ್ಯರ್ಥಿ ಯಾವ್ದಾರು ಫಿಕ್ಸ್ ಮಾಡಬಾರ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಯಾರು ಫಿಕ್ಸ್ ಆಗ್ತದೆ ಮತ್ತು ಹಾಕಿಸ್ಲೇಬೇಕು ಅಂತ ಜವಾಬ್ದಾರಿ. ಯಾರಿಗೆ ನಮ್ಮ ಎಸಿಸಿ ಅವರು ನಮ್ಮ ಕೆ ಪಿ ಸಿ ಸಿ ಅವರು ಅಭ್ಯರ್ಥಿನ ನಿಲ್ಲಿಸ್ತಾರೆ ಕಡಿಮೆ ಅಂತಾರೆ ಅವ್ರಿಗೆ ಮತ ಹಾಕಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದ್ದು. ಇದು ನಿಮ್ಮ ಧ್ವನಿ.